ವೀಕ್ಷಕರೇ, ಅಮೋಘವಾರ್ ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಕನ್ನಡ ಭವನದಲ್ಲಿ ಡಾಕ್ಟರ್ ಸಿಎಂ ಲಕ್ಷ್ಮಣ್ ರವರ ಸಂಶೋಧನಾ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಶ್ರೀಹರಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆ ಕುರಿತ ಕೃತಿಯನ್ನ ಬಿಡುಗಡೆ ಮಾಡಲಾಯಿತು. ಸೂರ್ಯ ಆಸ್ಪತ್ರೆಯ ವೈದ್ಯ ಹಾಗೂ ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ರವರು, ಡಾಕ್ಟರ್ ಪಿಎಂ ಲಕ್ಷ್ಮಣ್ ರವರು ಸಂಶೋಧನಾ ಪುಸ್ತಕಗಳನ್ನ ರಚನೆ ಮಾಡಿದ್ದಕ್ಕೆ ಮುಕ್ತ ಕಂಠದಿಂದ ಹೊಗಳಿದರು. ಈ ದಿವಸದ ಪ್ರೊಫೆಸರ್ ಲಕ್ಷ್ಮಣ್ ಅವರ ಮೂರು ಕೃತಿಗಳನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭಾಂಗಣದಲ್ಲಿ ಸೇರಿಕೊಂಡಿರುವಂಥ ಎಲ್ಲ ನಮ್ಮ ಸಾಹಿತಿಗಳು ಮತ್ತು ಇವೆಲ್ಲ ಲೇಖಕರು ಮತ್ತು ಚಿಂತಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಹರ್ಷ ಆಗ್ತಾಯಿದೆ. ಇದು ನನಗೊಂದು ಹೊಸ ಅನುಭವ. ಸಾಹಿತಿಗಳ ಮಧ್ಯದಲ್ಲಿ ಮತ್ತು ಸಂಶೋಧಕರ ಮಧ್ಯದಲ್ಲಿ, ನಾನು ವೃತ್ತಿಯಲ್ಲಿ ವೈದ್ಯನಾಗಿರೋದ್ರಿಂದ ನಮ್ಮ ಮೆಡಿಕಲ್ ಎಜುಕೇಷನ್ ಬಗ್ಗೆ ಪಾಠ ಕೇಳೋದು ಜಾಸ್ತಿ. ಈ ಥರ ಸಾಹಿತಿಗಳು ಮತ್ತು ಸಂಶೋಧಕರ ಮಧ್ಯೆ ಸ್ವಲ್ಪ ಕಡಿಮೆನೆ, ಬಟ್ ನಮ್ಮ ಜಿಲ್ಲೆಯವರಾದ ಪ್ರೊಫೆಸರ್ ಲಕ್ಷ್ಮಣ್ ರವರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್, ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಮನೋಹರ್ ಯಾದವ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಡಾಕ್ಟರ್ ಕೆ ಸಣ್ಣ ಹೊನ್ನಯ್ಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ನರಸಿಂಹಮೂರ್ತಿ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ. ಇವತ್ತು ಶುಭ ಸೋಮವಾರ. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದುಕೊಳ್ಳಲು ಆಗಮಿಸಿದ್ದೇನೆ. ಬಸವಣ್ಣನವರ ಕಾಯಕವೇ ಕೈಲಾಸ ಮಾತನ್ನು ಅಕ್ಷರ ಸಹಿತ ಪಾಲಿಸಬೇಕಿದೆ ಎಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಸುದ್ದಿ ಪ್ರಚಾರಕ್ಕಾಗಿ ಸೇವೆ ಮಾಡದೆ ಜಗತ್ತೇ ನೋಡುವಂತೆ ಸೇವೆ ಸಲ್ಲಿಸಿದ್ದಾರೆ. ಕಳೆದ 34 ವರ್ಷಗಳಿಂದಲೂ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದೇನೆ. ಅವರು ಲಿಂಗೈಕ್ಯರಾದಾಗ ಬಂದಿದ್ದೆ. ನಾನು ಸಾರ್ವಜನಿಕ ಬದುಕಲ್ಲಿ ಬರಬೇಕೆಂದು ನಿರ್ಧರಿಸಿದ ಮೇಲೆ ಮಠಕ್ಕೆ ಭೇಟಿ ನೀಡಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಳಲು ಆಗಮಿಸಿದ್ದೇನೆ ಎಂದರು. ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಹಿಂದೂ ಧರ್ಮದವರನ್ನು ಮತಾಂತರ ಮಾಡುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದು ಬಜರಂಗ ದಳದಿಂದ ದಾಳಿ ನಡೆಸಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ಮೇಲೆ ದೂರು ದಾಖಲಾಗಿದೆ. ಇನ್ನು ಮತಾಂತರ ಮಾಡಲಾಗುತ್ತಿದೆ ಅನ್ನೋ ವಿಷಯ ತಿಳಿದ ಬಜರಂಗ ದಳದ ಕಾರ್ಯಕರ್ತರು ಆ ಮನೆಗೆ ಭೇಟಿ ನೀಡಿ ಮತಾಂತರ ಮಾಡುತ್ತಿದ್ದವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮತಾಂತರ ಮಾಡಲು ಯತ್ನಿಸುತ್ತಿದ್ದ ಇಬ್ಬರ ಮೇಲೆ ದೂರು ದಾಖಲಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲೆಯ ಮುಖಂಡರುಗಳು ಆಗಮಿಸಿ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಮೊಹಮ್ಮದ್ ಗೌಸ್ಪೀರ್ ರವರು ಸ್ಪರ್ಧೆ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಗೆ ತೆರಳಿ ದರ್ಶನ ಪಡೆದುಕೊಂಡರು. ಮಠದಲ್ಲಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಗುರುವಿನ ಆಶೀರ್ವಾದದೊಂದಿಗೆ ಇಂದಿನ ಆಮ್ ಆದ್ಮಿ ಪಕ್ಷದ ಚುನಾವಣೆಯ ಪ್ರಚಾರವನ್ನು ಚಾಲ್ತಿ ಮಾಡಲಿಕ್ಕೆ ಇಲ್ಲಿ ಗುರುವಿನ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ. ನಿಮ್ಮ ಎಲ್ಲ ಜನತೆಯ ಸಹಕಾರ ನಮ್ಮಲ್ಲಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡುವುದರ ಮೂಲಕ, ಮಿಸ್ ಕಾಲನ್ನು ಒತ್ತಿಯುವುದರ ಮೂಲಕ ನಮ್ಮನ್ನು ಸಹಕರಿಸಲಿ. ತುಮಕೂರು ನಗರಕ್ಕೆ ತಾವೇ ಸರ್ ಅಭ್ಯರ್ಥಿ? ತುಮಕೂರು ನಗರಕ್ಕೆ ಆಕಾಂಕ್ಷಿ. ಇನ್ನು ಅಭ್ಯರ್ಥಿಗಳ ಪಟ್ಟಿ ಏನು ಅನೌನ್ಸ್ ಆಗಿಲ್ಲ? ಇನ್ನೂ ಇಲ್ಲ, ಅದು ಚುನಾವಣೆಗೆ ಮುಂಚೆ ಅನೌನ್ಸ್ ಆಗುತ್ತೆ. ಆಕಾಂಕ್ಷಿಗಳಿದ್ದೀವಿ. ತಾವು ಕೂಡ ರೇಸಲ್ಲಿದ್ದೀರಾ? ಹೌದು ಸರ್. ತಮ್ಮ ಹೆಸರು? ಮೊಹಮ್ಮದ್ ಗೌಸ್ಪೀರ್ ಅಂತ. ಓಕೆ. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಶ್ರೀನಿವಾಸ್ಪುರ ತಾಲೂಕಿನ ಎದುರೂರು ಕ್ರಾಸ್ ಬಳಿ ಕಾರು ಡಿಕ್ಕಿಯಾಗಿ 6 ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕುರಿಗಾಹಿ ಮುನಿರತ್ನಪ್ಪ ಎನ್ನುವವರಿಗೆ ಸೇರಿದ ಕುರಿಗಳು ಎನ್ನಲಾಗಿದ್ದು, ಘಟನೆ ನಂತರ ಕಾರು ಸಮೇತ ಚಾಲಕ ಪರಾರಿಯಾಗಿದ್ದಾನೆ. ಘಟನೆ ಸ್ಥಳದಲ್ಲಿ KA02AF2535 ಸಂಖ್ಯೆಯ ಕಾರಿನ ನಂಬರ್ ಪ್ಲೇಟ್ ಪತ್ತೆಯಾಗಿದೆ. ಇನ್ನು ಈ ಸಂಬಂಧ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮಾರು 10-11 ಕುರಿಗಳು ಆ ಪ್ರಾಣಿಗಳು ಹೋಗಿ ಯಾವ ಥರ ಆಯ್ತು ಈ ಘಟನೆ? ಸರ್, ಹೈವೇದಲ್ಲಿ ಆಲ್ರೆಡಿ ಆಗಿ ಈ ಕಡೆ ಮೇಸಕ್ಕೆ ಹೋಗಿದ್ದ ಪಾಪ ಅವರು,
ಭಾರಿ ಕಡುಬಡ್ತಾರೆ. ಆ ಕಡೆಯಿಂದ ಬಸ್ ಒಳಗಡೆ ಆ ಕಡೆ ಅವರು ಗುದ್ದು ಬಿಟ್ಟು ಗಾಡಿಯ ನಿಲ್ಸಿಲ್ಲ ಅವರು? ಇಲ್ಲ ಸರ್, ನಾನು ಆ ಕಡೆಗೆ ಬರ್ತಾ ಇದ್ದೆ, ಮತ್ತೆ ಪ್ಲೇಟ್ ಎಲ್ಲ ನಾನೇ ಪ್ಲೇಟ್ ನಂಬರ್ ಹಾಕ್ಬಿಟ್ಟು ನಂಬರ್ ಸರ್. ಅದು ಎಲ್ಲಿಂದ ಇದು ಮಾಡಿರೋದು ಅವರ ಸರ್? ಎಲ್ಲಿಂದ ಇದಾಗಿರೋದು ಆಕ್ಸಿಡೆಂಟ್? ಹಿಂದ್ಗಡೆಯಿಂದ. ಅಲ್ಲಿಂದ ಯಾವ ಊರಿಂದ ಸರ್? ಹೆಜರೂರು ಸರ್ಕಲ್ ಇಂದ. ಹೆಜರೂರು ಸರ್ಕಲ್ ಸರ್ಕಲ್ ಇಂದ ಶ್ರೀನಿವಾಸ ಇದು ಲಕ್ಷ್ಮಣ ಸರ್ಕಲ್ ಇಂದ ಆಗಿದೆ ಸರ್. ಈಗ ಅವ್ರು ಮತ್ತೆ ಗುದ್ದು ಬಿಟ್ಟು ಗಾಡಿಯ ನಿಲ್ಸಿಲ್ಲ, ಹಂಗೆ ಹೊರಟೋದ್ರು ಅವರು. ಗುದ್ದು ಬಿಟ್ಟು ಒಂದೇ ಇಲ್ಲ, ಬ್ಯಾನೆಟ್ ಆ ಕಡೆ ಬಿದ್ದಾಕೈತೆ. ಬ್ಯಾನೆಟ್ ಅಲ್ಲಿ ತಗೊಂಡಿತ್ತು ಬ್ಯಾನೆಟ್ ಅಲ್ಲಿ. ಬ್ಯಾನೆಟ್ ಇಲ್ಲೈತೆ ಬ್ಯಾನೆಟ್ ಇರೋ ನಿಮಿಷ ಇಲ್ಲೇ. ಪಾವಗಡ ತಾಲೂಕಿನ ಕರಿಯಮ್ಮನಪಾಳ್ಯ ಗ್ರಾಮದಲ್ಲಿ ಸಂಜಯ್ ಕುಮಾರ್ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪನವರು ಮಾತನಾಡಿ, ಮಹರ್ಷಿ ವಾಲ್ಮೀಕಿ ರಾಮಾಯಣ ಗ್ರಂಥದ ಮೂಲಕ ಸರ್ವರಿಗೂ ಸಮಪಾಲು ಸಮಬಾಳು ಸಂದೇಶವನ್ನು ಸಾರಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ರಾಮರಾಜ್ಯದ ಪರಿಕಲ್ಪನೆಯನ್ನು ನೀಡಿದ್ದು ಶ್ರೀ ಮಹರ್ಷಿ ವಾಲ್ಮೀಕಿ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ ವಿ ವೆಂಕಟೇಶ್ ಮಾತನಾಡಿ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಹಿಂದೂ ಧರ್ಮಕ್ಕೆ ಮಹಾನ್ ಗ್ರಂಥ ರಾಮಾಯಣವನ್ನ ರಚಿಸಿಕೊಟ್ಟಿದ್ದಾರೆ. ವಾಲ್ಮೀಕಿ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲಾ ಜಾತಿ ಜನಾಂಗದವರು ಸೇರಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸುವಂತಾಗಬೇಕು ಎಂದು ತಿಳಿಸಿದರು. ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣದ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ತಿಳಿಸಿದರು. ಒಂದು ಐದಾರು ಕಾರ್ಯಕ್ರಮದಿಂದ ಇರೋದ್ರಿಂದ ನಾನು ನಿರ್ಗಮಿಸ್ತೀನಿ. ತಾವು ಆಶೀರ್ವಾದ ಕೊಟ್ಟರು ಹೊರ್ತೀನಿ ಸ್ವಾಮಿಗಳೇ. ನಮಸ್ಕಾರ. ಇನ್ನು ಗ್ರಾಮದಲ್ಲಿ ಮಹಿಳೆಯರು ಮಕ್ಕಳು ಆರತಿ ಕಳಸಗಳೊಂದಿಗೆ ಹಾಗೂ ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೋ ಹನುಮಂತಪ್ಪ, ಎಇಇ ಕುಡಿಯುವ ನೀರು ವಿಭಾಗ, ಪುರುಷೋತ್ತಮ್ ಅಧ್ಯಕ್ಷರು, ವಾಲ್ಮೀಕಿ ವಿದ್ಯಾವರ್ಧಕ ಸಂಘ, ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷ ಪಾಳೇಗಾರ್, ಲೋಕೇಶ್, ಪಿಡಿಒ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ಮಂಜುನಾಥ್ ಪಿಜಿ, ಅಮೋಘ್ ಟಿವಿ, ಪಾವಗಡ. ಗುಬ್ಬಿ ತಾಲೂಕಿನ ಗೋಪಾಲ್ಪುರ ಗ್ರಾಮದಲ್ಲಿ ಎಸ್ಆರ್ ಶ್ರೀನಿವಾಸ್ ವೀರಶೈವ ಲಿಂಗಾಯತ ಸಮುದಾಯದ ಅಭಿಮಾನಿಗಳಿಂದ ಶಾಸಕ ಎಸ್ಆರ್ ಶ್ರೀನಿವಾಸ್ ಪರ ಬ್ಯಾಟಿಂಗ್ ಬೀಸಿದರು. ಇತ್ತೀಚೆಗೆ ಚೇಳೂರು ಹೋಬಳಿಯ ಶಿವನಿಹಳ್ಳಿ ಗ್ರಾಮದ ವೀರಶೈವ ಮುಖಂಡರು ಶಾಸಕ ಶ್ರೀನಿವಾಸ್ ಲಿಂಗಾಯತ ಸಮುದಾಯಗಳಿಗೆ ಯಾವುದೇ ಸಹಕಾರ ಮಾಡಿಲ್ಲ, ಲಿಂಗಾಯತ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದ್ದರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಕೋಣನಕೆರೆ ರಮೇಶ್, ಶಾಸಕರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಮಾತನಾಡುವುದನ್ನು ನಿಲ್ಲಿಸಲಿ, ಯಾವ ಗ್ರಾಮದವರು ಅವರ ಬಳಿ ಕೆಲಸ ಮಾಡಿಕೊಡಿ ಅಂದಿದ್ದಾರೆ ಆ ಗ್ರಾಮಗಳಿಗೆ ಕೆಲಸವಾಗಿದೆ, ಅದನ್ನು ಬಿಟ್ಟು ಕೆಲಸವನ್ನೇ ಕೇಳದೆ ರಾಜಕೀಯ ಪಿತೂರಿ ಮಾಡುವುದು ಒಳಿತಲ್ಲ ಎಂದು ದೂರಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹರ್ಷ ಮಾತನಾಡಿ, ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರುವ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗುಬ್ಬಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು 50 ಕೋಟಿ ಅನುದಾನವನ್ನು ನೀಡಿ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ನಮ್ಮ ಸಮಾಜಕ್ಕೆ ತುಂಬಾ ಕೊಡುಗೆಗಳು ಜಾಸ್ತಿ ಇದಾವೆ. ಶಾಸಕರು ಅವ್ರೇನ್ ಪಬ್ಲಿಸಿಟಿ ತಾಂಬೇಕಾಗಿಲ್ಲ, ಎಲ್ಲ ನಾನು ಕೆಲಸ ಮಾಡಿದ್ದೀನಿ, ಆ ಸಮಾಜಕ್ಕೆ ಮಾಡಿದ್ದೀನಿ, ಈ ಸಮಾಜಕ್ಕೆ ಮಾಡಿದ್ದೀನಿ, ಇನ್ನ ಏನ್ ಪಬ್ಲಿಸಿಟಿ ತಾಂಬೇಕಾಗಿಲ್ಲ. ನಮ್ಮ ಸಮಾಜಕ್ಕೆ ಅಂತ ಏನ್ ಪರ್ಟಿಕ್ಯುಲರ್ ಏನ್ ಕೆಲಸ ಮಾಡಿಲ್ಲ ಅವರು, ಎಲ್ಲ ಸಮಾಜಕ್ಕೂ ಒಂದೇ ಅಂತ ಹೇಳಿ ಅವ್ರು ಕೆಲಸ ಮಾಡಿರೋದು. ವೀರಶೈವ ಸಮಾಜಕ್ಕೆ ಮಾಡಬೇಕು ಅನ್ನೋದಿಲ್ಲ, ದಲಿತ ಸಮಾಜಕ್ಕೆ ಮಾಡಬೇಕು ಅನ್ನೋದಿಲ್ಲ, ಅವ್ರು ಎಲ್ಲರಿಗೂ ಶಾಸಕರು. ಒಂದು ಸಮಾಜಕ್ಕೆ ಸೀಮಿತ ಆಗಿರೋ ಶಾಸಕರಲ್ಲ, ಎಲ್ಲ ಸಮಾಜ ಸರ್ವ ಧರ್ಮದು ಒಂದೇ ಅಂತ ಹೇಳಿ ನಮ್ಮ ಶಾಸಕರು ನಮ್ಮ ತಾಲೂಕಲ್ಲಿ ಹೋಗ್ತಾ ಇರೋದು. 20 ವರ್ಷದಿಂದ ನಮ್ಮ ಶಾಸಕರು ಎಲ್ಲ ಸಮಾಜಕ್ಕೂ, ನಮ್ಮ ಸಮಾಜ ಅಂತ ಅಲ್ಲ, ಎಲ್ಲ ಸಮಾಜಕ್ಕೂ ಅದರದೇ ಆದಂಥ
ಅವ್ರಿಗೆ ಶಕ್ತಿ ತುಂಬಾ ಅಂತ ಕೆಲಸ ಮಾಡಿದವ್ರೆ. ಅವ್ರಿಗೆ ಏನ್ ಬೇಕು ಏನ್ ಕೇಳಿರು ಎಲ್ಲ ಕೆಲಸ ಮಾಡ್ಕೊಟ್ಟವ್ರಿ. ಶಿವನಹಳ್ಳಿ ಗ್ರಾಮಸ್ಥರು ಅವ್ರ ಹೋಗಿ ಕೇಳಿಲ್ಲ, ಮಾಡ್ಕೊಟ್ಟಿಲ್ಲ. ಶಾಸಕರು ಓಟ್ ಹಾಕಿದೀವಿ ಬಂದ್ ಮಾಡ್ಕೊಟ್ಟಿಲ್ಲ. ಎಲ್ಲ ಸಮಾಜದವ್ರು ಹೋಗಿ ಶಾಸಕರು ಮಂತವ್ ಇಲ್ಲಿ ಪ್ರತಿ ಸೋಮವಾರ ತಾಲೂಕ್ ಆಫೀಸಲ್ಲಿ ಅವ್ರಿಗೆ ಸಂದರ್ಶನ ಮಾಡ್ತಾರೆ. ಅಲ್ಲಿ ಹೋಗಿ ಯಾರು ಕೇಳಿಲ್ಲ, ಮಾಡ್ಕೊಟ್ಟಿಲ್ಲ, ಮಾಡ್ಕೊಡ್ತಾರೆ. ತುಂಬ 100% ಎಲ್ಲೂ ಕೆಲಸ ಮಾಡೋಕ್ಕಾಗಿಲ್ಲ ಯಾವ ಶಾಸಕರಾಗ್ಲಿ. ಆದ್ರೂ ನಮ್ಮ ಶಾಸಕರು ಅವ್ರ ವಿರೋಧ ಪಕ್ಷದಲ್ಲಿ ಇದ್ದ ಕೂಡ. ಸಮಾಜದ ಮುಖಂಡ ದಿವಾಕರ್ ಮಾತನಾಡಿ, ವಾಸಣ್ಣ ಎಲ್ಲಿ ತೆರಳುತ್ತಾರೋ ನಾವು ಅಲ್ಲಿಯೇ ತೆರಳುತ್ತೇವೆ. ಈ ಬಾರಿ ಅತ್ಯಂತ ಹೆಚ್ಚಿನ ವೀರಶೈವರು ವಾಸಣ್ಣನವರಿಗೆ ಮತದಾನ ಮಾಡುತ್ತಾರೆ ಎಂದು ತಿಳಿಸಿದರು. ಸಮಾಜದಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡ್ರ ಉದ್ದೇಶ ಏನಂತಂದ್ರೆ, ಮೊನ್ನೆ ಶಿವನಹಳ್ಳಿ ಗ್ರಾಮದಲ್ಲಿ ವೀರಶೈವ ಮುಖಂಡರ ಸಭೆಯಲ್ಲಿ ಶಾಸಕರು ವೀರಶೈವ ಮುಖಂಡರ ಓಟ್ ಹಾಕ್ಸ್ಕೊಂತಾರೆ, ಆ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಆರೋಪ ಮಾಡಿದ್ರ, ಆ ಆರೋಪಕ್ಕೆ ನಾವು ಪ್ರತಿಯಾಗಿ ಇವತ್ತೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ವೀರಶೈವ ತಾಲೂಕಿನ ವೀರಶೈವ ಮುಖಂಡರುಗಳೆಲ್ಲ ಸೇರ್ಕೊಂಡು ನಮ್ಮದೇ ಆದಂಥ ವೀರಶೈವ ಸಮಾಜಕ್ಕೆ ಶಾಸಕರದೇ ಆದಂಥ ಅಪಾರವಾದ ಕೊಡುಗೆ ಇದೆ. ನಮ್ಮ ಗ್ರಾಮಗಳಲ್ಲೆಲ್ಲ ಸಾಕಷ್ಟು ಕೆಲಸಗಳು ಮಾಡವ್ರೆ. ವೀರಶೈವ ಸಮಾಜದ ಮತಗಳು ಶಾಸಕರಿಗೆ ಪ್ರತಿ ಸಾರಿನೂ ಕೈ ಹಿಡಿತವೆ. ಈ ಸಾರಿನೂ ಸಲಾಸತಿಗಿನ್ನ ಹೆಚ್ಚಿನದಾಗಿ ವೀರಶೈವ ಸಮಾಜದ ಮತಗಳಿಂದಲೇ ಗೆಲ್ತಾರೆ. ಅವ್ರು ಯಾರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟವ್ರ, ಯಾರ ಚೀಲಗಳು 4 ಜನ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿ ಅವ್ರು ಏನು ಹೇಳೋರು, ಆ ಹೇಳಿಕೆಗಳನ್ನ ನಿಲ್ಲಿಸ್ಬೇಕು. ಆ ಹೇಳಿಕೆಗಳು ನಿಲ್ಲಿಸಿಲ್ಲ ಅಂತಂದರೆ ನಮ್ಮದೇ ಸಮಾಜದಿಂದ ನಮ್ಮದೇ ಆದಂಥ ಸಂಘಟಿತರಾಗಿದ್ದೀವಿ, ನಮ್ಮದೇ ಆದಂಥ ಸಂಘಟನೆ ಇದೆ, ನಾವು ಅವ್ರ ವಿರುದ್ಧ ಹೋರಾಟ ಕಳಿಬೇಕಾಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಏನು ಕಿತ್ಕೊಳ್ತಾರೆ, ಏನು ಗುಡ್ಡೆ ಹಾಕಿವ್ರೆ ವೀರಶೈವ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೆಲವು ತುಚ್ಛ ಶಬ್ದಗಳನ್ನು ಬೆಳೆಸೋರು, ಅಸ್ಪೃಶ್ಯವಾದ ಶಬ್ದಗಳನ್ನು ಬೆಳೆಸ. ಗೋಪಾಲಪುರದ ಪ್ರಕಾಶ್ ಮಾತನಾಡಿ, ಒಬ್ಬ ಶಾಸಕರು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗದೆ ಎಲ್ಲಾ ಜಾತಿಗೂ ಬೇಕಾಗಿದ್ದಾರೆ. ಗ್ರಾಮಕ್ಕೆ ಕೆಲಸವಾದರೆ ಎಲ್ಲರಿಗೂ ಕೆಲಸವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಓಂಕಾರ್ ಸೇರಿದಂತೆ ಹಲವು ವೀರಶೈವ ಮುಖಂಡರುಗಳು ಹಾಜರಿದ್ದರು. ರಾಜಕಾರಣದ ಅನುಭವ ಕೊರತೆ, ಅವ್ರನ್ನ ಹೆಂಗಿಂಗ್ ಬೇಕಂಗೆ ಮಾತಾಡೋದು, ಅದನ್ನ ಕಲಿಬೇಕು. ರಾಜಕಾರಣ ವಾಸಣ್ಣ ಇರ್ತಾವ, ಆಮೇಲೆ ವಾಸಣ್ಣ ಅವರು ಇವತ್ತು ಜನ ಕಾಯ್ತವ್ರೆ ಹೊರತು ಅವ್ರು ಜನ ಕಾಯ್ತಾ ಇಲ್ಲ. ಜನನೇ ಸಂರಕ್ಷಣೆ ಮಾಡ್ಕೊಂಡು ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಭಾಳ ಚೆನ್ನ ಅವರು ಮಾಡೋದನ್ನ ತಡ್ಕೊಳಕ್ಕಾಗ್ತಾ ಇಲ್ಲ ಜನಕ್ಕೆ. ಅವರೆಲ್ಲರೂ ಎದುರಾಳಿಗಳು ಹೆಂಗೆ ಬೇಕಂಗೆ ಮನಬಂದಂತೆ ಮಾತಾಡ್ತಾರೆ. ಅವ್ರ ಒಳ್ಳೆತನ ಎಲ್ಲರೂ ಬಾಯಲ್ಲಿ ಬರೋದ್ರಿಂದ ಅವ್ರಿಗೆ ತಡ್ಕೊಳಕ್ಕಾಗ್ದಲ್ಲ. ಪ್ರಸನ್ನ ದೊಡ್ಗುಣಿ, ಅಮೋಘ್ ಟಿವಿ, ಗುಬ್ಬಿ. ಇಷ್ಟು ದಿನ ಆ ಜಿಲ್ಲೆ ಬಯಲು ಸೀಮೆ, ಬರದ ನಾಡು, ಬರುಡು ಜಿಲ್ಲೆ ಎಂಬ ಕುಖ್ಯಾತಿಗೆ ಹೆಸರುವಾಸಿಯಾಗಿತ್ತು. ಇತ್ತೀಚೆಗೆ ಸುರಿದ ಭಾರಿ ಮಳೆಯ ಕಾರಣ ಆ ಜಿಲ್ಲೆಯ ಬಹುತೇಕ ನದಿ ನಾಳೆಗಳು, ಕೆರೆ ಕುಂಟೆಗಳು ಕೋಡಿ ಹೋಗಿದ್ವು. ಎಲ್ಲಿ ನೋಡಿದ್ರೂ ಎಲ್ಲೆಲ್ಲೂ ಹಸಿರಿನ ಹೊದಿಕೆ ಹಾಸಿ ಮಲಗಿದೆ. ದನಕರುಗಳಿಗೆ ಮೇವು ಇಲ್ಲದ ಆ ಜಿಲ್ಲೆ ವನ್ಯ ಮೃಗಗಳಿಗೆ ತಾಣವಾಗಿದೆ. ಕುಖ್ಯಾತಿ ಹೊಂದಿದ ಆ ಜಿಲ್ಲೆಯನ್ನು ಪ್ರಖ್ಯಾತಿ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಕೋಲಾರ ಚಿಕ್ಕಬಳ್ಳಾಪುರ ಅಖಂಡ ಜಿಲ್ಲೆ ವಿಭಾಗವಾಗಿ ಚಿಕ್ಕಬಳ್ಳಾಪುರ ಹೊಸ ಜಿಲ್ಲಾ ಕೇಂದ್ರವಾಗಿ ರೂಪುಗೊಂಡು 15 ವರ್ಷ ಕಳೆದಿದೆ. ಅಂದಿನಿಂದಲೂ ಜಿಲ್ಲೆಯಲ್ಲಿ ಮಳೆ ಬೆಳೆ ಇಲ್ಲದೆ ಸಾಕಷ್ಟು ತೊಂದರೆಯಾಗಿತ್ತು. ಕೊರೋನಾದಿಂದ ಜನರು ಮನರಂಜನೆಯಿಂದ ದೂರ ಉಳಿದಿದ್ರು. ಈಗ ಕೊರೋನಾದಿಂದ ಮುಕ್ತಿ ಸಿಕ್ಕಿದೆ. ಕಳೆದ 2-3 ವರ್ಷಗಳಿಂದ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಚ್ಚ ಹಸಿರಾಗಿದೆ. ಇದನ್ನು ಅರಿತ ಆ ಜಿಲ್ಲೆಯ ಶಾಸಕ, ಪ್ರಭಾವಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚುನಾವಣೆ ಹೊಸ್ತಿಲಲ್ಲಿ ಚಿಕ್ಕಬಳ್ಳಾಪುರ ಉತ್ಸವದ ಮೂಲಕ ರಾಜ್ಯದ ಮತ್ತು ಕ್ಷೇತ್ರದ ಮತದಾರರ ಗಮನ ಸೆಳೆಯಲು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಸಂಭ್ರಮದ ಲಾಂಛನ ಬಿಡುಗಡೆ ಮಾಡಿದರು. ನಾವು ಪ್ರತಿಷ್ಠಾನದಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸರ್ಕಾರದ ಅನುದಾನ ನೀಡಿರೋದಿಲ್ಲ. ಆಯಾ ಕ್ಷೇತ್ರಗಳಲ್ಲಿ ಅವರವರು ಯಾರಾದರೂ ಚುನಾಯಿತ ಪ್ರತಿನಿಧಿಗಳು ಮುಂದೆ ಬಂದು ಮಾಡಿದರೆ ಅಲ್ಲಿ ಕೂಡ ಮಾಡಿದ್ದಾರೆ. ಕಾರ್ಯಕ್ರಮಗಳು ಆಗೋದೆಲ್ಲ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಅಷ್ಟೇ, ಬೇರೆ ಎಲ್ಲರೂ ಭಾಗವಹಿಸಿ. ಹಂಪಿ ಉತ್ಸವ ಆದ್ರೆ ಹಂಪಿ ಮಾತ್ರ ಎಲ್ಲೂ ಆಗಲ್ಲ. ಹಂಪಿ ಉತ್ಸವ ಅಂದ್ರೆ ಹಂಪಿ ಮಾತ್ರನೇ ಆಗದು.
ಇಡೀ ನಿಮಗೆ ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಆಗಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 15 ವರ್ಷದ ಸಂಭ್ರಮ ಅಂತ ಹೇಳ್ತಿದ್ದಲ್ಲ ಸರ್, ಜಿಲ್ಲಾ ಮಟ್ಟದಲ್ಲಿ ಆಗ್ತದೆ, ಗೊಂದಲ ಬೇಡ. ಇನ್ನು ರಾಜ್ಯದಲ್ಲಿ ಮೈಸೂರು ದಸರಾ, ಬೆಂಗಳೂರು ಉತ್ಸವ, ಕಾರ್ಕಳ ಉತ್ಸವ, ಹಂಪಿ ಉತ್ಸವ ಹೀಗೆ ಹಲವು ಉತ್ಸವಗಳು ನಡೆಯೋ ಹಾಗೆ ಚಿಕ್ಕಬಳ್ಳಾಪುರ ಉತ್ಸವ ನಡೆಯಲಿದೆ. ಮುಂದಿನ ತಿಂಗಳು 7ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದವರೆಗೂ ಉತ್ಸವ ನಡೆಯಲಿದೆ. ಇನ್ನು ಉತ್ಸವದಲ್ಲಿ ಅಂಬಾರಿ ಹೊರತುಪಡಿಸಿ ಮೈಸೂರು ದಸರಾದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೋ ಅವೆಲ್ಲವೂ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿಯೂ ಇರುತ್ತವೆ. ಟಾಲಿವುಡ್ ಸ್ಯಾಂಡಲ್ವುಡ್ನ ಹೆಸರಾಂತ ನಟ ನಟಿಯರು, ಹಾಸ್ಯ ನಟರು ಮನರಂಜನೆಯ ಮುದ ನೀಡಲಿದ್ದಾರೆ. ಇನ್ನು ಉತ್ಸವದ ಸಂಪೂರ್ಣ ಹೊಣೆ ಹೊತ್ತಿರೋ ಆರೋಗ್ಯ ಸಚಿವ ಸುಧಾಕರ್ ಬೃಹತ್ ವೇದಿಕೆಗಾಗಿ ಸ್ಥಳ ಹುಡುಕಾಟ ನಡೆಸಿದ್ದಾರೆ. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದು ಸಿಎಂ ಬೊಮ್ಮಾಯಿ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಒಟ್ಟಿನಲ್ಲಿ 2023 ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಉತ್ಸವದ ಮೂಲಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಪ್ರಭಾವ ಮತ್ತಷ್ಟು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ನಡೆಸಿರೋದಂತೂ ಸುಳ್ಳಲ್ಲ. ಎನ್ ಸತೀಶ್, ಅಮೋಘ. ಕಳೆದ 2 ದಿನಗಳಿಂದ ಜಿಲ್ಲಾ ಕೇಂದ್ರ ಸ್ಟೇಡಿಯಂನಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಎನ್ ರಘು ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು 24ನೇ ವಾರ್ಡಿನ ಸ್ಟಾರ್ 11, ದ್ವಿತೀಯ ಸ್ಥಾನವನ್ನ ಡ್ರೀಮ್ 11 ಹಾಗೂ 3ನೇ ಬಹುಮಾನವನ್ನ ಲಯನ್ಸ್ ತಂಡ ತನ್ನದಾಗಿಸಿಕೊಂಡು ಕ್ರಮವಾಗಿ 50, 25 ಹಾಗೂ 15,000 ನಗದು ಹಾಗೂ ಟ್ರೋಫಿ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಕೆಎನ್ ರಘು ಕಳೆದ 2 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಗರ ಪ್ರದೇಶದ ಯುವಕರಿಗಾಗಿ ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಫಲಿತಾಂಶ ಹೊರಬಿದ್ದಿದೆ. ವಿನ್ನರ್ ಆಗಿ ಚಿಕ್ಕಬಳ್ಳಾಪುರ ಸ್ಟಾರ್ 11 ಹೊರಹೊಮ್ಮಿದ್ದಾರೆ. ರನ್ನರ್ಸ್ ಆಗಿ ಡ್ರೀಮ್ 11 ತಂಡ ತನ್ನದಾಗಿಸಿಕೊಂಡಿದ್ದು ಲಯನ್ಸ್ ತಂಡ 3ನೇ ಸ್ಥಾನ, ರೈನ್ಬೋ ವಾರಿಯರ್ಸ್ ತಂಡ 4ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದೆ. ಸುಮಾರು 40ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ಫೈನಲ್ಸ್ ಈಗ ತಾನೇ ಮುಗಿದಿದ್ದು ಫೈನಲ್ಸ್ ಆಟ ರೋಚಕವಾಗಿತ್ತು. ಬಹುಮಾನ ವಿತರಣೆಯಲ್ಲಿ ಮಾಜಿ ಶಾಸಕ ಎಂ ಶಿವಾನಂದ್, ಮತ್ತೊಬ್ಬ ಆಕಾಂಕ್ಷಿ ಯಲುವಳ್ಳಿ ರಮೇಶ್, ಮಂಡಿಕಲ್ ಕುಪೇಂದ್ರ ಹಾಗೂ ಮುಖಂಡರು ಭಾಗವಹಿಸಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಕೆಎನ್ ರಘು, ಕ್ರಿಕೆಟ್ ಪಂದ್ಯಾವಳಿ ನಗರದಲ್ಲಿ ನಡೆಸಿ ಯಶಸ್ವಿಯಾಗಿದ್ದೇವೆ. ಗ್ರಾಮೀಣ ಭಾಗದ ಯುವಕರಿಗೂ ಹೋಬಳಿ ಮಟ್ಟದಲ್ಲಿ ನಡೆಸಲಾಗುವುದು, ಹಾಗೆಯೇ ಹೆಣ್ಣು ಮಕ್ಕಳು ಮತ್ತು ಹಿರಿಯರಿಗೂ ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುವುದು ಎಂದರು. ಯಾರಿಗೋಸ್ಕರ ಮಾಡ್ತಕ್ಕಂತ ಈ ಒಂದು ಯೋಜನೆ? ನಮ್ಮ ಚಿಕ್ಕಬಳ್ಳಾಪುರ ಇವತ್ತು ಚಿಕ್ಕಬಳ್ಳಾಪುರ ಜನತೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಟೂರ್ನಮೆಂಟ್ಗೆ ಅವರು ಇವತ್ತು ಪವರ್ ಕಟ್ ಮಾಡಿದ್ದಾರೆ. ನಾವು ತರಕ್ಕೆ ನಾನು ಮೈಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಬಾಯಿ ಐತೆ, ಬಾಯಿನಲ್ಲಿ ನಾವು ಮಾತಾಡ್ಕೊಂಡು ನಾವು ನೆನೆ ಟೂರ್ನಮೆಂಟ್ ಮುಕ್ತಾಯ ಮಾಡಬಹುದು. ಇದಾದ್ಮೇಲೆ ಕೆಬಿಎಫ್ ಕೇಳಿದ್ದಕ್ಕೆ ಕೆಬಿಎಫ್ ಹೇಳ್ತಾರೆ, ಇಲ್ಲ ಏನೋ ಒಂದು ತೊಂದರೆ ಆಗಿದೆ, ಹಾಗಾಗಿ ನಿಮ್ಗೆ ಅಲ್ಲಿ ಪವರ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಆಯ್ತು, ನಾವು ಪೇಷನ್ಸ್ ಕಾದ್ವಿ. ಆಮೇಲೆ ಇವತ್ತಾದ್ರೂ ಕೊಡ್ತಾರೆ ಅಂತ ನೋಡಿದ್ವಿ. ಇವತ್ತು ಅವರಿಗೆ ಇವತ್ತು ನಮಗೆ ಪವರ್ ಕೊಡಲಿಲ್ಲ. ನಾವು ಜನರೇಟರ್ ತರಿಸ್ಬಿಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ವಿ. ಇಲ್ಲ ಅಂದ್ರೆ ಈ ಒಂದು ಕತ್ತಲ್ಲಿ ಇರ್ಬೇಕಾಗಿತ್ತು, ನಾವು ಈ ಒಂದು ನಮ್ಮ ಜನರೇಟರ್ ಬರಲಿಲ್ಲ ಅಂದಿರ. ಈ ರೀತಿಯಾಗಿ ಯಲುವಳ್ಳಿ ಎನ್ ರಮೇಶ್ ಮಾತನಾಡಿ, ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಪಕ್ಷ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕಾಯವಾಚ ಕೆಲಸ ಮಾಡುತ್ತೇವೆ ಎಂದರು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಟಿಕೆಟ್ ಕೊಡಲಿ, ನಮಗೆ ಟಿಕೆಟ್ ಕೊಡಲಿ, ಇಲ್ಲ ಶಿವಾನಂದ್ಗೆ ಕೊಡಲಿ, ಅಥವಾ ಯಾರಿಗೆ ಟಿಕೆಟ್ ಕೊಡಲಿ, ಆತ್ಮಸಾಕ್ಷಿಯ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ನಮಗಂತೂ ಇಲ್ಲ ಸಂದರ್ಭದಲ್ಲಿ ಹೇಳ್ತಾ ಪೂರ್ವವಾಗಿ ನಮ್ಮ ರಘುವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ನಮ್ಮ ಶುಭಾಶಯ ಹೇಳಿ, ಗೆದ್ದವರು ಸೋತವರು ಎಲ್ಲ ಒಂದೇ. ಜೀವನದಲ್ಲಿ ಆಟ ಪಾಠಗಳಲ್ಲಿ ಗೋಲು ಸೆಳವು ಸಹಜ. ಗೆದ್ದವರು ನೀಗೋದು ಬೇಡ, ಸೋಲ್ದವರು ಸೋಲೋದು ಬೇಡ. ಅದನ್ನ ಹಿಂದಿನ ಸೋಲೆ ಮುಂದಿನ ಗೆಲುವು ಅಂತೇಳಿ ನೀವು ತಗೊಂಡು ಈ ಕ್ರಿಕೆಟ್ ಕೋಮಲ್ಲಿ ಕಪಿಲ್ ಪ್ರಭು ಹೆಸರು ಗುರುದೇವ್ ಸಾರಿ ಗುರುದೇವ್ ಅವನು ನಾನು ಅಂತಮ್ಮ ಕಪಿಲ್ ದೇವ್ ಅಂತೇಳಿ ಹೆಸರು ಕೊಟ್ಟೆ. ಈ ತಾಲೂಕಲ್ಲಿ ನಾವು ಹಂಗೆ ಇದ್ವಿ, ಅವ್ರ ಇಷ್ಟದಲ್ಲಿ ಈ ಗುಡ್ಡಾಗಿದ್ವಿ. ಆಗ ಇವನು ನಾನು ಕೊಟ್ಟಿದ್ದೇ ಕಾಣ್ತೀನಿ, ಎಲ್ಲೋ ಸೇನಾಸ್ಕೊಳ್ತಾರೆ ಕಪಿಲ್ ದೇವ್ ಬಂದವರು. ಆ ಕಾಲದಲ್ಲಿ ನಾವು ಕಪಿಲ್ ದೇವ್ ಶಿಷ್ಯರು, ಕ್ರಿಕೆಟ್ ಅಲ್ಲಿ ನಾನು ಬೌಲರ್ ಬೆಸ್ಟ್ ಎಲ್ಲ ಆಗಿದ್ದೆ. ಮಾಜಿ ಶಾಸಕ ಎಂ ಶಿವಾನಂದ್ ಮಾತನಾಡಿ, ಕೆಎನ್ ರಘು ಯುವಕರಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಪ್ರತೀತಿ ಪಡೆಯುತ್ತಿರುವ ಕ್ರಿಕೆಟ್ ಯುವಕರ ಜೀವನದ ಒಂದು ಭಾಗವಾಗಿದೆ ಎಂದು ತಿಳಿಸಿದರು.
ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಏನು ಬರೀ ಕ್ರಿಕೆಟ್ ನಡೆಸಿ 50,000 ಕೊಟ್ಟು 20,000 ಕೊಟ್ಟು ಪ್ರೇಸಿಗೆ ಮಾಡಿ ತಗೊಂಡೋಗಿ ಅಂತ ಅನ್ನೋ ಪ್ರಶ್ನೆ ಅಲ್ಲ. ಯುವ ಪೀಳಿಗೆಗೆ ಒಂದು ಆಯುಷ್ ಕೊಟ್ಟಿದ್ದಾರೆ. ಆಯುಷ್ ಹೆಂಗಂತೀರಾ? ಈ ಕ್ರಿಕೆಟ್ ಹುಟ್ಟಿದ್ದು 1711 ಇಸ್ವಿಯಲ್ಲಿ ಇಂಗ್ಲೆಂಡಿನ ಒಂದು ಹಳ್ಳಿಯಲ್ಲಿ ಜನ ಮೊಟ್ಟ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದು ಈ ಕ್ರಿಕೆಟ್. ಅವಾಗ ಈ ವಿಕೆಟ್ ವಿಕೆಟ್ ಅದೆಲ್ಲ ಏನೇ ಇರಲಿಲ್ಲ. ಒಬ್ರು ಬಾಲ್ ಹಾಕೋದಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಳ್ಳೋದು, ಕೈಯಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಒಬ್ಬ ಕೋಲ್ ಎತ್ಕೊಂಡು ಹೊಡೆದ. ಆ ತರ ಪ್ರಾರಂಭ ಆಗಿದ್ದು ಇವತ್ತು ಈ ಪ್ರಪಂಚದಲ್ಲೇ ಬಹಳಷ್ಟು ಫೇಮಸ್ ಆಗಿರೋ ಕ್ರಿಕೆಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಮತ್ತು ಇಂಗ್ಲೆಂಡ್, ಶ್ರೀಲಂಕಾ, ಇಂತಹ ದೇಶಗಳ ಮೇಲೆಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ಆಡುವಾಗ ಈ ಯುವಕರಿಗೆ ರಾತ್ರಿಗೆಲ್ಲ ನಿದ್ದೆ ಬರೋದಿಲ್ಲ, ನಿದ್ದೆನೇ ಬರೋದಿಲ್ಲ. 2 ಗಂಟೆ ಆಗ್ಬೋದು, ಅದು 3 ಗಂಟೆ ಆಗ್ಬೋದು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳಿಗೂ ಕ್ರಿಕೆಟ್ ಕಿಟ್ ವಿತರಿಸಿದರು. ಗೆದ್ದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಿಗೆ ಕ್ರಮವಾಗಿ 50.25 ಹಾಗೂ 15,000 ನಗದು ಹಾಗೂ ಟ್ರೋಫಿ ವಿತರಿಸಿದರು. ಇನ್ನು ವೇದಿಕೆಯಲ್ಲಿ ಪಂದ್ಯಾವಳಿಗಳ ಕೇಂದ್ರ ಬಿಂದು ಕೆಎನ್ ರಘು, ಮಂಗಳಾ ಪ್ರಕಾಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಕಳವಾರ ಶ್ರೀಧರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಇದೇ ತಿಂಗಳ 27ರಂದು ಬಿಎಸ್ಪಿ ಪಕ್ಷದ ರಾಷ್ಟ್ರೀಯ ಸಂಯೋಜಕರು ಆಕಾಶ್ ಆನಂದ್ ಜಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ರಾಜ್ಯದ ಪ್ರಮುಖ ಮುಖಂಡರ ಸಭೆ ನಡೆಯಲಿದೆ ಎಂದು ರಾಜ್ಯ ಕಾರ್ಯದರ್ಶಿ ಪಿವಿ ನಾಗಪ್ಪ ತಿಳಿಸಿದರು. ಅವರು ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ದುರಾಡಳಿತದಲ್ಲಿ ತೊಡಗಿದೆ, ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗುತ್ತಿದೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ವೆಂಕಟರಮಣಪ್ಪ, ಗುರಪ್ಪ, ನರಸಿಂಹಮೂರ್ತಿ, ಸೋಮಶೇಖರ್ ಇತರರು ಹಾಜರಿದ್ದರು. ದಿನಾಂಕ 27/2022 ಬೆಂಗಳೂರಿಗೆ ಅಂಬೇಡ್ಕರ್ ಭವನಕ್ಕೆ ರಾಷ್ಟ್ರೀಯ ಸಂಯೋಜಕರಾದಂತಹ ಆಕಾಶ್ ಆನಂದ್ ಜಿ ಅವರು ಯುವಜನರನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ, ಕಾರ್ಯಕರ್ತ ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಸಂಬಂಧವಾಗಿ ನಾವು ಸುಮಾರು ಈ ಜಿಲ್ಲೆಯಿಂದ 300 ಜನ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂಬರುವ ಚುನಾವಣೆ ಎರಡು ಸ್ಪರ್ಧಿಸಬೇಕಾದ್ರೆ ನಮ್ಮ ಬಹುಜನ ಸಮಾಜ ಪಾರ್ಟಿಯ ಸಿದ್ಧಾಂತ ಮತ್ತು ನಾಯಕತ್ವವನ್ನು ಒಪ್ಪಿ ಅರ್ಜಿ ಸಲ್ಲಿಸಬೇಕಾದ್ರೆ ಜನವರಿ 30ರೊಳಗೆ ಎಲ್ಲ ಅಭ್ಯರ್ಥಿಗಳ ಹೆಸರನ್ನು ನಾವು ಪ್ರಕಟಣೆ ಮಾಡ್ತೀವಿ. ಅಷ್ಟರೊಳಗೆ ಅವರೆಲ್ಲ ಕೂಡ ನಮ್ಮ ಸಿದ್ಧಾಂತವನ್ನು ಒಪ್ಪಿ ಅರ್ಜಿಗಳನ್ನು ಕೊಟ್ಟು ಬಂದರೆ ನಾವು ಅದಕ್ಕೆ ಅವರ ಸುಮಾರು ಎಷ್ಟು ತಾಲೂಕಲ್ಲಿ 15 ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ರಾಜ್ಯದಿಂದ ಸುಮಾರು 224 ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.